ತೊಳೆದು ಒರೆಸಿ ಕಟ್ ಮಾಡಿಟ್ಟಿದ್ದೀನಿ ಎರಡು ಇಂಚು ಪೀಸಸ್ಸು ಅಬೌಟ್ ನಾಲ್ಕು ಕಪ್ ಇದೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಲೋ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡಿ ಐದರಿಂದ ಆರು ಎಂಟು ನಿಮಿಷ ತನಕ ಫ್ರೈ ಮಾಡಿ ಆವಾಗ ನೋಡಿ ಅದು ಫ್ರೈ ಆಗಿ ಬರುತ್ತೆ ಅದಕ್ಕೆ ಇವಾಗ ಒನ್ ಥರ್ಡ್ ಟೀ ಸ್ಪೂನು ಸಾಲ್ಟ್ ಹಾಕಿ ಉಪ್ಪು ಹಾಕಿ ಮತ್ತು ಎರಡು ಪಿಂಚು ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಇವಾಗ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ಕಾಗಿದೆ ಇನ್ನೂ ನಮ್ಮದು ಮಸಾಲೆ ಎಲ್ಲದು ಕುಕ್ಕಾಗಿ ಬರುತ್ತೆ ಎರಡರಿಂದ ಎಂಟು ನಿಮಿಷ ತನಕ ಅದು ಎಂಟನೇ ಫ್ರೈ ಮಾಡಿದಲ್ಲಿ ಕುಕ್ಕಾಗಿದೆ ಹಾಂ ಈಗ ಅದಕ್ಕೆ ಟೊಮೆಟೊ ಪ್ಯೂರಿ ತಯಾರು ಮಾಡೋಣ ಎರಡು ಕಟ್ ಮಾಡಿರುವಂಥ ಟೊಮೆಟೊನ ಬ್ಲೆಂಡರ್ ಬೋಲ್ಗೆ ಹಾಕಿಬಿಟ್ಟು ಪ್ಯೂರಿ ಮಾಡ್ಕೊಳ್ಳಿ ಅದಕ್ಕೆ ನೀರು ಗಿರೇನು ಹಾಕಬೇಡಿ ಈಗ ಹದಿನೆರಡರಿಂದ ಹದಿನೈದು ಕ್ಯಾಶ್ಯೂಸ್ ಇದ್ದ ಗೋಡಂಬಿನ ನೀರಲ್ಲಿ ನೆನೆ ಹಾಕಿದ್ದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅದನ್ನು ಅಷ್ಟೇ ಇದ್ರೆ ಬ್ಲೆಂಡರ್ ಬೌಲಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಪ್ಯೂರಿ ಮಾಡಿ ಇಟ್ಕೊಳ್ಳಿ ಈಗ ಎರಡು ಟೇಬಲ್ ಸ್ಪೂನು ಎಣ್ಣೆನ ಲೋ ಫ್ಲೇಮಲ್ಲಿ ಇಡಿ ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಅದು ಕಾಯುತ್ತೋ ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಹಾಕಿ ಅದು ನೋಡಿ ಇವಾಗ ಚಟಪಟ ಅಂತ ಇದೆ ಅನ್ಬೇಕಾರೆ ಅದಕ್ಕೆ ಒಂದು ತುಂಬ ಖಾರ ಇದೆ ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕಿದ್ದೀನಿ ಭಾಗ ಮಾಡಿ ಅದು ಹಾಕ್ಕೊಳ್ಳಿ ಹಾಗೆ ಒಂದು ಹೀಪ್ಡ್ ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಒಂದು ಫುಲ್ಲು ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಕೊಳ್ಳಿ ಅದನ್ನೆಲ್ಲನೂ ಒಟ್ಟಿಗೆ ಚೆನ್ನಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಇದು ಹಸಿ ವಾಸನೆ ಹೋಗೋ ತನಕ ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಇವಾಗ ನೋಡಿ ಆಯಿತು ಈಗ ಅದಕ್ಕೆ ಮುಕ್ಕಾಲು ಕಪ್ಪು ಸಣ್ಣಗೆ ಕಟ್ ಮಾಡಿರೋಂಥ ನೀರುಳ್ಳಿ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಬೆಂಡೆಗೆ ಒಂದು ಸ್ವಲ್ಪ ಹಾಕಿದ್ದೀವಿ ಪರವಾಗಿಲ್ಲ ಹಾಕ್ಕೊಳ್ಳಿ ಈಗ ನಡೆಯುತ್ತೆ ಮತ್ತು ನಾವು ಚೆಕ್ ಮಾಡಿ ಹಾಕ್ಬೋದು ಈಗ ನೀರುಳ್ಳಿ ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡ್ಕೊಳ್ಳಿ ಇವಾಗ ನೋಡಿ ಆಯಿತು ಹೌದಾ ಇದು ನೀರುಳ್ಳಿ ಟರ್ನ್ ಆಯಿತು ಟ್ರಾನ್ಸ್ಲೂಸೆಂಟ್ ಆಯಿತು ಈಗ ಅದಕ್ಕೆ ಒನ್ ಥರ್ಡ್ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಒಂದು ಹೀಪ್ಡ್ ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಸಾಕಾಗತ್ತೆ ಬೇಕಾದಷ್ಟು ಸಾಕು ಯಾಕಂದರೆ ಬೆಂಡೆಕಾಯಿ ತುಂಬ ಖಾರ ತಗೊಳ್ಳಲ್ಲ ಒಂದು ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ ಕೋರಿಂಡರ್ ಪೌಡರ್ ಎಲ್ಲನೂ ಒಟ್ಟಿಗೆ ನೀರುಳ್ಳಿ ಮತ್ತು ಜೀರಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆಯಿತಲ್ಲ ಈಗ ಕಲರ್ಫುಲ್ ಆಯಿತು ನೋಡಿ ಹೌದಾ ಈಗ ಅದಕ್ಕೆ ಟೊಮೆಟೊ ಪೀರಿ ಮಾಡಿದ್ದಿತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಇದನ್ನೆಲ್ಲ ಅವಾಗ ಚೆನ್ನಾಗಿ ಕುಕ್ಕಾಗಿ ಬರುತ್ತೆ ಈಗ ನೋಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಆ ಬೌಲಲ್ಲಿ ಇಟ್ಟಿದ್ದ ಅದನ್ನು ತೊಳ್ದಿದ್ದು ನೀರು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕುಕ್ ಮಾಡ್ಕೊಳ್ಳಿ ಸ್ಟೀರ್ ಮಾಡಿ ಒಂದು ನಿಮಿಷ ತನಕ ಚೆನ್ನಾಗಿ ಎಲ್ಲನೂ ಒಟ್ಟಿಗೆ ಕಂಬೈನ್ ಆಗೋ ತನಕ ಚೆನ್ನಾಗಿ ಸ್ಟೀರ್ ಮಾಡಿ ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಮೂರು ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮಾಡಿ ಅವಾಗ ಚೆನ್ನಾಗಿ ತುಂಬ ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗ್ಬಿಟ್ಟು ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಅದು ಥಿಕನ್ ಆಯಿತು ಹೌದಾ ಆಯಿಲ್ ರಿಲೀಸ್ ಆಯಿಲ್ ರಿಲೀಸ್ ಆಯಿತು ಎಣ್ಣೆ ರಿಲೀಸ್ ಆಯಿತು ನೋಡಿ ನೋಡಿ ಎಲ್ಲ ಬಿಟ್ಕೊಟ್ಬಿಡ್ತಾ ಹೌದಾ ಈಗ ಅದಕ್ಕೆ ಕ್ಯಾಶು ಪೇಸ್ಟ್ ಹಾಕಿ ಮಾಡಿಟ್ಟಿದ್ದೀವಲ್ಲ ಅದನ್ನ ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ ಇವಾಗ ಅದು ಅದರಲ್ಲಿ ಸೇರಿ ಬಂದು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಯಾಕಂದರೆ ಎರಡು ಒಟ್ಟಿಗೆ ಕಲರು ಒಂಥರ ಮಿಕ್ಸ್ಡ್ ಕಲರ್ ಬರುತ್ತೆ ಈಗ ಅದಕ್ಕೆ ಆ ಬೌಲ್ ತೊಳೆದಿದ್ದು ಒಂದು ಥರ್ಡ್ ಕಪ್ ನೀರು ಹಾಕ್ಕೊಡಿ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿತಾ ಇದೆ ನೋಡಿ ಮಿಕ್ಸ್ ಹೌದಾ ಈಗ ಅದಕ್ಕೆ ಒಂದು ಕಪ್ ನೀರು ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಕಂಬೈನ್ ಆಗಲಿ ಎಷ್ಟೊಂದು ಮಸಾಲೆ ಇದೆ ಅಲ್ವ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ ಅದೀಗ ಈಗ ಅದನ್ನು ಆ್ಯಂಡ್ ಕುಕ್ ಮಾಡಿ ಎರಡರಿಂದ ಮೂರು ನಿಮಿಷದ ತನಕ ಲೋ ಫ್ಲೇಮಲ್ಲಿ ಹ್ಞೂ ಚೆನ್ನಾಗಿ ಅದು ಮಿಕ್ಸ್ ಆಗಿ ಇವಾಗ ನೋಡಿ ಚೆಕ್ ಮಾಡಿ ಮಿಕ್ಸ್ಚರ್ ಎಷ್ಟು ಚೆನ್ನಾಗಿ ಬಾಯ್ಲ್ ಇದೆ ನೋಡಿ ಹೌದಾ ಚೆನ್ನಾಗಿ ಬಾಯ್ಲ್ ಆಗ್ತಾ ನೋಡಿ ಇವಾಗ ಮತ್ತೆ ಅದಕ್ಕೆ ನಾವು ಶಾಲೋ ಫ್ರೈ ಮಾಡಿಟ್ಟಿದ್ದೀವಲ್ಲ ಬೆಂಡೆಕಾಯಿ ಒಂದು ಉಪ್ಪು ಇದು ಹಾಕಿಬಿಟ್ಟು ಎಣ್ಣೆಯಲ್ಲಿ ಅದನ್ನು ಹಾಕಿ கரம் மசாலா பவுட்ரு ஹாக்கி அரு டீஸ்பூன் மனேதோ சாக்கி துணாங்க சாக்கூன் மிஸ் கொடி அதுக்கு ಬೇಕಾದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬೋದು ಯಾಕಂದರೆ ಕ್ಯಾಶ್ಯೂ ಪ ಇದು ಮಿಕ್ಸ್ ಹಾಕಿ ಪೇಸ್ಟ್ ಹಾಕಿರೋದ್ರಿಂದ ಬೇಗ ತಿಕ್ಕನಾಗ್ ಬಂದ್ಬಿಡುತ್ತೆ ಇನ್ನೂ ಒಂದು ಕಪ್ ನೀರು ಹಾಕಿ ಅದಕ್ಕೆ ಯಾಕಂದರೆ ಗ್ರೇವಿ ಬೇಕಲ್ಲ ಗ್ರೇವಿ ಚೆನ್ನಾಗಾಗುತ್ತೆ ಯಾಕಂದರೆ ಕ್ಯಾಶ್ಯೂ ಇಂದ ತುಂಬ ಬೇಗ ಥಿಕ್ಕನಾಗಿ ಬಂದ್ಬಿಡುತ್ತೆ ಅದು ತಣ್ಣಗಾದರೆ ಪೂರ್ತಿ ತಿಕ್ಕಾಗಿ ಅದು ಅದರಿಂದ ನೀವು ನೀರು ಹಾಕ್ಕೊಂಡು ಫಸ್ಟೇ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಬಿಸಿ ಬಿಸಿ ತಿಂದರೆ ಒಳ್ಳೇದು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ ಇನ್ನೊಂದು ಮೂರು ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಇವಾಗ ನೋಡಿ ಚೆಕ್ ಮಾಡಿ ನೋಡಿ ಡಿಶ್ ಬಾಯ್ಲ್ ಆಗ್ತಾ ಇದೆ ಫ್ಲೇವರ್ಸ್ ಎಲ್ಲ ಅಬ್ಸರ್ವ್ ಆಗಿರುತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಈಗ ಈಗ ಇನ್ನೇನು ಮಾಡಬೇಕಂತಿಲ್ಲ ಈಗ ಅದಕ್ಕೆ ಕಸೂರಿ ಮೆಥಿ ಹಾಕಿ ಒನ್ ಟೀ ಸ್ಪೂನು ಮತ್ತು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ ಆವಾಗ ಚೆನ್ನಾಗಿ ಕುಕ್ ಆಗಿಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಯಾವ ಡಿಶನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಬೇಕಾಗುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಗಾರ್ನಿಷ್ ಮಾಡ್ಕೊಳ್ಳಿ ಈಗ ರೆಡಿ ಆಯಿತು ನಿಮಗೆ ಬೆಂಡಿ ಮಸಾಲ ಎಮ್ಮಿ ರೆಸ್ಟೋರೆಂಟ್ ಸ್ಟೈಲು ಇದನ್ನು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆಲ್ಲ ಎಂಜಾಯ್ ಮಾಡ್ಬೋದು ಕೆಲವು ಲಿಂಕ್ಸ್ ಹಾಕಿರ್ತೀನಿ ಚೆಕ್ ಮಾಡಿ ರೆಸಿಪಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಬಾಯ್